ಇಂದಿನಿಂದ ಬಹಳ ಪ್ರಸಿದ್ಧವಾದಂತ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಆರಂಭ ಆಗ್ತಾ ಇದೆ। ಅಧಿಕೃತ ಚಾಲನೆಯನ್ನ ಸಿಎಂ ಸಿದ್ದರಾಮಯ್ಯನವರು ನೀಡುತ್ತಾರೆ। ಮೂರು ದಿನ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ನಡೆಯುತ್ತೆ। ಬಸವನಗುಡಿಯ ಕಡಲೆಕಾಯಿ ಪರಿಷೆ ಅಂತಂದ್ರೆ ಬಹಳ ಫೇಮಸ್। ಇವತ್ತು ಅಧಿಕೃತವಾಗಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಚಾಲನೆಯನ್ನ ನೀಡುತ್ತಾರೆ। ಇವತ್ತಿನಿಂದ ಮೂರು ದಿನಗಳ ಕಾಲ ಈ ಜಾತ್ರೆ ಇರುತ್ತೆ। 200ಕ್ಕೂ ಹೆಚ್ಚು ವ್ಯಾಪಾರಿಗಳು ಆಗಮಿಸುತ್ತಾರೆ। ನೋಡಕ್ಕೆ ಎರಡು ಕಣ್ಣು ಸಾಲದು, ವೆರೈಟಿ ವೆರೈಟಿಯ ಅಂದ್ರೆ ಬೇರೆ ಬೇರೆ ತಳಿಯ ಕಡಲೆಕಾಯಿ ಸಿಗುತ್ತೆ ಅಲ್ಲಿ। ಸಂಚಾರ ದಟ್ಟಣೆಯನ್ನ ತಕ್ಕಸೋಕೆ ಸಂಚಾರ ಮಾರ್ಗ ಬದಲಾವಣೆ ಮಾಡಲಾಗಿದೆ। ಸೋ ಆ ಕಡೆ ಓಡಾಡೋರು ಗಮನಿಸಿಕೊಂಡು ಓಡಾಡಿ। ಇಂದಿನಿಂದ ಬಸವನಗುಡಿಯಲ್ಲಿ ಮೂರು ದಿನಗಳ ಕಾಲ ಕಡಲೆಕಾಯಿ ಪರಿಷೆ ನಡೆಯುತ್ತೆ। ನಮ್ಮ ಪ್ರತಿನಿಧಿ ಮಹೇಶ್ ಬಸವನಗುಡಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ। ಮಹೇಶ್, ಪ್ರಸಿದ್ಧಿಯಾದಂತ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಇಂದಿನಿಂದ ಆರಂಭ ಆಗ್ತಾ ಇದೆ, ಸದ್ಯ ಹೇಗೆ ತಯಾರಿ ನಡೀತಾ ಇದೆ? ಎಸ್ ಎಂದು ಈಗಾಗಲೇ ನೋಡುವುದು ಐತಿಹಾಸಿಕ ಕಡಲೆಕಾಯಿ ಪರಿಷೆಗೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಒಂದು ಸಿಎಂ ಸಿದ್ದರಾಮಯ್ಯರು ಬರಬೇಕಾಯಿತು, ಆದರೆ ಸಿದ್ದರಾಮಯ್ಯರು ಬರೋದಿಲ್ಲ। ಅವರ ಪರವಾಗಿ ಏನು ಒಂದು ಏನು ಮುಜರಾ ಇಲಾಖೆ ಸಚಿವರಂತಹ ರಾಮಲಿಂಗ ರೆಡ್ಡಿ ಅವರು ಚಾಲನೆ ನೀಡಿರುವಂಥದ್ದು ಅಂದರೆ ಈಗಿನ ಕೆಲವೇ ಕ್ಷಣಗಳಲ್ಲಿ ರಾಮಲಿಂಗ ರೆಡ್ಡಿ ಕೂಡ ಇಲ್ಲಿ ಏನು ಒಂದು ದೇವಸ್ಥಾನಕ್ಕೆ ಆಗಮಿಸಿದ ನಂತರ ಇಲ್ಲಿ ಪರಿಷೆಗೆ ಚಾಲನೆ ಕೊಡ್ತಾರೆ। ಈಗಾಗಲೇ ನಾವು ನೋಡ್ತಾ ಇರ್ಬೋದು ಇಲ್ಲಿ ಪರಿಷೆಯಲ್ಲಿ ಏನು ಒಂದು ರೀತಿಯಲ್ಲಿ ಕಡಲೆಕಾಯಿ ವಿವಿಧ ರಾಜ್ಯಗಳ ಕಡಲೆಕಾಯಿಗಳು ಅಂದರೆ ಬೆಂಗಳೂರು ಸೇರಿದಂತೆ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಬಾಗಡಿ ರಾಮನಗರ ಚನ್ನಪಟ್ಟಣ ಮೈಸೂರು ಸೇರಿದಂತೆ ತಮಿಳುನಾಡಿನ ಅನೇಕ ಭಾಗಗಳಿಂದನೂ ಕೂಡ ವ್ಯಾಪಾರಿಗಳು ಕಡಲೆಕಾಯಿ ತಂದಿದ್ದಿರುವಂಥದ್ದು ಅಂದರೆ ವ್ಯಾಪಾರಕ್ಕೋಸ್ಕರ ಅಂದರೆ ಇಲ್ಲಿ ಕಡಲೆಕಾಯಿಗೋಸ್ಕರ ಒಂದು ರೀತಿಯಲ್ಲಿ ಜನರು ಕೂಡ ಸುಮಾರು 100,000 ಜನ ಸೇರ್ತಾರಂತನೂ ಕೂಡ ಈಗಾಗಲೇ ಹೇಳಿಕೊಟ್ಟಿರುವಂಥದ್ದು। ಇವತ್ತು ಏನು ಒಂದು 10 ಗಂಟೆಗೆ ಈ ಸಿಎಂ ಬರಬೇಕಾಯಿತು, ಸಿಎಂ ಸೆಷನ್ ಇರುವ ಹಿನ್ನೆಲೆಯಲ್ಲಿ ಸಿಎಂ ಕೂಡ ಬರಲಿಲ್ಲ ಅಂತಲೂ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂಥದ್ದು। ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಮುಜರಾಯಿ ಇಲಾಖೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಇವತ್ತು 10 ಗಂಟೆಗೆ ಇಲ್ಲಿ ಕಡಲೆಕಾಯಿ ಪರಿಷೆಗೆ ಸ್ಥಳೀಯ ಶಾಸಕರ ಜೊತೆ ಒಂದು ಚಾಲನೆ ಕೊಡ್ತಾರೆ। ಇನ್ನು ಇವತ್ತಿಂದ 3 ದಿನಗಳು ನಡೆಯುವಂತಹ ಈ ಪರಿಷೆಗೆ ಸುಮಾರು 100,000ಕ್ಕೂ ಅಧಿಕ ಜನ ಕೂಡ ಪಾಲ್ಗೊಳ್ತಾರೆ ಅಂತಲೂ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂಥದ್ದು। ಕೆಂಪೇಗೌಡ ಕಾಲದಿಂದನೂ ಕೂಡ ಅಂದರೆ ಐತಿಹಾಸಿಕ ಕೆಂಪೇಗೌಡ ಕಾಲದಿಂದನೂ ಕೂಡ ಈ ಪರೀಕ್ಷೆಗೆ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಯಶಸ್ಸು ಸಿಕ್ಕಿರುವಂಥದ್ದು। ಕಳೆದ 2 ವರ್ಷ ಅಂದರೆ ಕೋವಿಡ್ ಇದ್ದ ಟೈಮಲ್ಲಿ 2020 ಸಮಯದಲ್ಲಿ ಕೋವಿಡ್ ಇದ್ದ ಟೈಮಲ್ಲಿ ಪರೀಕ್ಷೆಗೆ ಎಲ್ಲೋ ಒಂದು ಕಡೆ ಬ್ರೇಕ್ ಹಾಕಿದ್ರು, ತದನಂತರ ಮತ್ತೆ ಕಳೆದ ವರ್ಷದಿಂದನೂ ಕೂಡ ಈ ವರ್ಷನೂ ಕೂಡ ಒಂದು ರೀತಿಯ ಪರೀಕ್ಷೆ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಕಾಣ್ತಿರುವಂಥದ್ದು. ಇನ್ನು ಉಳಿದಂತೆ ದೊಡ್ಡ ಗಣಪತಿ ದೇವಸ್ಥಾನದಲ್ಲೂ ಕೂಡ ಇವತ್ತು ದೊಡ್ಡ ಮಟ್ಟದಲ್ಲಿ ಏನು ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಒಂದು ರೀತಿ ಬೆಣ್ಣೆ ಅಲಂಕಾರ ಮಾಡಿರುವಂಥ ಬೆಣ್ಣೆ ಅಲಂಕಾರ ಕೂಡ ಒಂದು ರೀತಿಯಲ್ಲಿ ಸುಮಾರು 750 ಕೆಜಿ ಬೆಣ್ಣೆ ಉಪಯೋಗಿಸಿ ಅಲಂಕಾರ ಮಾಡಿರುವಂಥದ್ದು. ಇನ್ನು ಏನು ಇವತ್ತು ಏನು ಒಂದು ಸುಮಾರು ಜನ ಸಂಜೆಯಿಂದ ಸೇರ್ತಾರೆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ಪೊಲೀಸ್ ಇಲಾಖೆಗಳನ್ನು ಒಂದು ರೀತಿಯಲ್ಲಿ ಏನು ಒಂದು ಮುಂಜಾಗ್ರತೆ ಕ್ರಮವಾಗಿ ಸುಮಾರು ಒಂದು 500ಕ್ಕೂ ಹೆಚ್ಚು ಪೊಲೀಸರುಗಳನ್ನು ನೇಮಕ ಮಾಡ್ಕೊಂಡು ನಿಂತಿರುವಂಥದ್ದು ಒಂದು ಕಡೆ, ಆದರೆ ಮತ್ತೊಂದು ಕಡೆ ಸಂಜೆ ಏನು ಕೆಂಪಬುದಿ ಕೆರೆ ಇರುವ ಕೆಂಪಬುದಿ ಕೆರೆಯಲ್ಲಿ ಒಂದು ರೀತಿ ತೆಪ್ಪೋತ್ಸವ ನಡೀತದೆ. ಈ ತೆಪ್ಪೋತ್ಸವಕ್ಕೂ ಕೂಡ ಸಾವಿರಾರು ಜನರು ಕೂಡ ಸೇರುವ ಸಾಧ್ಯತೆ ಇದೆ ಅಂತಲೂ ಕೂಡ ಈಗಾಗಲೇ ಮಾಹಿತಿ ಕೊಟ್ಟಿರುವಂಥದ್ದು. ಇನ್ನು ಕೆಲವೇ ಕಣಗಳಲ್ಲಿ ಏನು ಒಂದು ಕಡಲೆಕಾಯಿ ಪರಿಷೆಗೆ ಆರಂಭ ಸಿಗುವುದು ಈಗ ರಾಮಲಿಂಗಡಿಯನ್ನು ಕೂಡ ಬರುವ ಮುನ್ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಸಿಂಧು, ಧನ್ಯವಾದ ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ.